ಕಾಂಗ್ರೆಸ್ ನಲ್ಲಿ ಮತ್ತೆ ಸಿಎಂ ಸ್ಥಾನದ ಬಗ್ಗೆ ಕೋಲಾಹಲವೇ ಸೃಷ್ಟಿಯಾಗಿದೆ। 5 ವರ್ಷವೂ ಸಿದ್ದರಾಮಯ್ಯ ಅವರೇ ಸಿಎಂ ಅಂತ ಹೇಳಿ ನೆನ್ನೆ ಎಂಬಿ ಪಾಟೀಲ್ ಹೇಳಿಕೆ ಕೊಟ್ಟರು। ಎಂಬಿ ಪಾಟೀಲ್ ಹೇಳಿಕೆ ಬಗ್ಗೆ ಕಾಂಗ್ರೆಸ್ ಪಡಸಾಲಿಯಲ್ಲಿ ಚರ್ಚೆ ಆಗ್ತಾ ಇದೆ। ಅಧಿಕಾರ ಹಂಚಿಕೆಯಾಗಿದೆ ಅಂತ ಡಿಕೆ ಶಿವಕುಮಾರ್ ಅವರ ಬಣ ಹೇಳ್ತಾ ಇದೆ। ಈ ಬೆನ್ನಲ್ಲೇ ಕುತೂಹಲ ಕೆರಳಿಸಿರುವಂತ ಎಂಬಿ ಪಾಟೀಲ್ ಅವರ ಹೇಳಿಕೆ। ಹಾಗಾದ್ರೆ ಎಂಬಿ ಪಾಟೀಲ್ ಸತ್ಯ ಹೇಳಿದ್ರಾ, ಉದ್ದೇಶಪೂರ್ವಕವಾಗಿ ಈ ಮಾತನ್ನ ಹೇಳಿದ್ದಾರಾ ಅನ್ನೋದರ ಬಗ್ಗೆ ಗುಸುಗುಸು ಶುರುವಾಗಿದೆ। ಇವಾಗಿಂದಲೇ ಅಲ್ಲ, ಈ ಹಿಂದಿನಿಂದಲೂ ಎಂಬಿ ಪಾಟೀಲ್ ಮತ್ತು ಡಿಕೆ ಶಿವಕುಮಾರ್ ಅವರ ಇಬ್ಬರಿಗೂ ಅಷ್ಟಕ್ಕಷ್ಟೇ। ಒಕ್ಕಲಿಗ ಸಮುದಾಯದ ಪ್ರಭಾವಿ ನಾಯಕ ಡಿಕೆ ಶಿವಕುಮಾರ್ ಅವರಾಗಿದ್ರೆ, ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕ ಕಾಂಗ್ರೆಸ್ ಅಲ್ಲಿ ಅದು ಎಂಬಿ ಪಾಟೀಲ್, ಇವರು ಕೂಡ ಡಿಸಿಎಂ ಸ್ಥಾನದ ಆಕಾಂಕ್ಷಿತರಾಗಿದ್ರು। ಹಾಗಾದ್ರೆ ಈ ಹೇಳಿಕೆ ಯಾಕ್ ಕೊಟ್ರು ಅನ್ನೋದರ ಬಗ್ಗೆ ಸದ್ಯಕ್ಕೆ ಚರ್ಚೆ ಆಗ್ತಿದೆ। ಸಿದ್ದರಾಮಯ್ಯನವರು ಇವತ್ತು 5 ವರ್ಷ ಆಯ್ತು ಸರ್ ಮುಖ್ಯಮಂತ್ರಿಯಾಗಿ ಇರ್ತಾರೆ। ಸಿದ್ದರಾಮಯ್ಯನವರು ಇವತ್ತು 5 ವರ್ಷ ಆಯ್ತು ಸರ್ ಮುಖ್ಯಮಂತ್ರಿಯಾಗಿ ಇರ್ತಾರೆ। ಪವರ್ ಶೇರಿಂಗ್ ಅದು ಯಾವುದನ್ನು ಕೂಡ ಆಗಿದ್ರೆ ಇವತ್ತು ಸರ್ ನಮ್ಮ ಪಕ್ಷದ ವರಿಷ್ಠರು ನಮಗೆ ಹಿಂದೆ ಹೇಳ್ತಾ ಇದ್ರು, ಆ ರೀತಿ ಯಾವುದೂ ಇಲ್ಲ ಇದ್ರು ಸರ್। ಏನು ನಮ್ಮ ಎಸಿಸಿ ನಮ್ಮ ವೇಣುಗೋಪಾಲ್ ಅವರು ನಮ್ಮ ಎಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದ್ದಾರೆ ಆ ಪ್ರಕಾರ ಒಂದು ಸರ್ ಮುಂದುವರಿತದೆ। ನೋಡಿ ಅಂತವ್ ಯಾವುದನ್ನು ಕೂಡ ಅಂತವ್ ಏನಾದ್ರೂ ಇದ್ರೆ ಅದನ್ನ ನಮ್ಮ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು ನಿಮ್ಮ ಮುಂದೆ ಅಲ್ಲಿ ದೆಹಲಿಯಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ ಅವ್ರು ಹೇಳ್ತಾ ಇದ್ರು, ಹಾಗೇನು ಕೂಡ ಇಲ್ಲ ಅಂತ ಹೇಳಿದ್ರು ಸರ್ ಅವರು ಅದನ್ನ ಹೇಳಿಲ್ಲ ಅಂತಂದ್ರು ಸರ್। ಈ ಬಗ್ಗೆ ಮತ್ತಷ್ಟು ಮಾಹಿತಿ ಹರೀಶ್ ನೀಡ್ತಾರೆ। ಹರೀಶ್, ಎಂಬಿ ಪಾಟೀಲ್ ಅವರ ಹೇಳಿಕೆ ಸೆನ್ಸೇಷನ್ ಕ್ರಿಯೇಟ್ ಮಾಡಿಬಿಟ್ಟಿದೆ ಕಾಂಗ್ರೆಸ್ ಪಡಸಾಲಿಯಲ್ಲಿ। ಹಾಗಾದ್ರೆ ಎಂಬಿ ಪಾಟೀಲ್ ಅವರು ಉದ್ದೇಶಪೂರ್ವಕವಾಗಿ ಹೇಳಿದ್ರ ಸತ್ಯ ಹೇಳಿದ್ರ? ಸಭಾ ಬಹಳ ಮುಖ್ಯವಾಗಿರುವಂತದ್ದು ಕೂಡ ಕೆಲ ದಿನಗಳ ಹಿಂದಷ್ಟೇ ಸಿಎಂ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದೆಹಲಿಗೆ ತೆರಳಿದಂತ ಸಂದರ್ಭದಲ್ಲಿ ಹೈಕಮಾಂಡ್ ಮುಂದೆ ಸಾಕಷ್ಟು ಹಗ್ಗ ಜಗ್ಗಾಟ ನಡೆಯಿತು। ಕೊನೆಗೆ 2-3 ದಿನಗಳ ಕಾಲ ಇದೇ ವಿಚಾರವಾಗಿ ಕೂಡ ಜಟಾಪಟಿ ಕೂಡ ನಡೆದಿತ್ತು। ಆ ಒಂದು ಸಂದರ್ಭದಲ್ಲಿ ಸೊ ಅಧಿಕಾರ ಹಂಚಿಕೆ ಸೂತ್ರವನ್ನ ಕೂಡ ಮುಂದಿಡಲಾಗಿದೆ ಅನ್ನೋ ರೀತಿಯಲ್ಲಿ ಒಂದು ಸಾಕಷ್ಟು ಕೂಡ ಚರ್ಚೆ ಆಗಿತ್ತು। ಒಂದು ಹಂತದಲ್ಲಿ ಡಿಕೆ ಶಿವಕುಮಾರ್ ಅವರ ಬಣ, ಸೊ ಅಧಿಕಾರ ಹಂಚಿಕೆ ಆಗಿದೆ, ಮೊದಲ ಅವಧಿಯಲ್ಲಿ ಸಿದ್ದರಾಮಯ್ಯ ಅವರು ಸಿಎಂ ಆಗ್ತಾರೆ, ಎರಡನೇ ಅವಧಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನುವಂತ ರೀತಿಯಲ್ಲಿ ಕೂಡ ಒಂದಷ್ಟು ಸುದ್ದಿ ಕೂಡ ಹರಿದಾಡಿತ್ತು। ಅದ್ರ ಬೆನ್ನಲ್ಲೇ ಇದೀಗ ಕೂಡ ಸಚಿವ ಎಂಬಿ ಪಾಟೀಲ್ ಅವರ ಹೇಳಿಕೆ ಸಾಕಷ್ಟು ಕಾಂಗ್ರೆಸ್ ಪಳೆಯದಲ್ಲಿ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ। ಒಂದು 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರ ಸಿಎಂ ಆಗಿ ಅವಧಿಯನ್ನು ಪೂರೈಸುತ್ತಾರೆ, ಲೋಕಸಭೆ ಚುನಾವಣೆ ನಂತರ ಸಿದ್ದರಾಮಯ್ಯ ಅವರಲ್ಲಿ ಯಾವುದೇ ಕಾರಣಕ್ಕೂ ಬದಲಾವಣೆ ಆಗೋದಿಲ್ಲ ಅನ್ನುವಂತ ಒಂದು ಅಚ್ಚರಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಸಾಕಷ್ಟು ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಸೊ ಇತ್ತೀಚೆಗಷ್ಟೇ ಕೆಪಿಸಿಸಿ ಕಚೇರಿಯಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಡೋಂಟ್ ಡಿಸ್ಟರ್ಬ್ ಅಂತಕ್ಕಂತ ಒಂದು ಮಾತನಾಡಿದ್ರು, ಬಹಿರಂಗವಾಗಿ ಈ ರೀತಿಯ ಒಂದು ಆಡಿದ್ರು. ಸಹಜವಾಗಿ ಎಲ್ಲೊಂದು ಕಡೆ ಎಂಬಿ ಪಾಟೀಲ್ ಅವರಿಗೆ ಮುಜುಗರಕ್ಕೆ ಈಡಾಗುವಂತೆ ಮಾಡಿತ್ತು. ಅದು ಕೂಡ ಸಿದ್ದರಾಮಯ್ಯ ಅವರ ಜೊತೆ ಮಾತನಾಡುವಂತ ಒಂದು ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಈ ರೀತಿಯ ಒಂದು ಮಾತನಾಡಿದ್ರು ಅನ್ನುವಂತ ಒಂದು ಅಸಮಾಧಾನ ಕೂಡ ಸಹಜವಾಗಿ ಕೂಡ ಎಂಬಿ ಪಾಟೀಲ್ ಅವರಲ್ಲಿ ಕಾಡಿತ್ತು. ಸೊ ಇದ್ರ ಬೆನ್ನಲ್ಲಿ ಎಲ್ಲೊಂದು ಕಡೆ ಎಂಬಿ ಪಾಟೀಲ್ ಅವರು ನೆನ್ನೆ ಕೊಟ್ಟಿರುವಂತಹ ಈ ಒಂದು ಹೇಳಿಕೆ ಅಂದ್ರೆ ಸಿದ್ದರಾಮಯ್ಯ ಅವರು ಪೂರ್ಣಾವಧಿ ಮಾಡ್ತಾರೆ, ಯಾವುದೇ ರೀತಿಯ ಬದಲಾವಣೆ ಇಲ್ಲ ಅನ್ನುವಂತ ಮಾತು ಏನಿದೆ, ಸಹಜವಾಗಿ ಎಲ್ಲೊಂದು ಕಡೆ ಡಿಕೆ ಶಿವಕುಮಾರ್ ಅವರಿಗೆ ಡಿಸ್ಟರ್ಬ್ ಮಾಡ್ತಾ ಅನ್ನೋ ರೀತಿಯಲ್ಲಿ ಒಂದಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಹಾಗಾದ್ರೆ ದೆಹಲಿ ಮಟ್ಟದಲ್ಲಿ ನಿಜಕ್ಕೂ ಆಗಿರುವುದಾದ್ರೂ ಏನು ಅನ್ನುವಂತ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಸೊ ಮುಖ್ಯವಾಗಿ ಎಂಬಿ ಪಾಟೀಲ್ ಅವರು ಇದನ್ನ ಉದ್ದೇಶಪೂರ್ವಕವಾಗಿ ಹೇಳಿದ್ರೆ ಅಥವಾ ಅಲ್ಲಿ ಆಗಿರುವಂತಹ ಸತ್ಯ ಮಾಹಿತಿಯನ್ನ ಇಲ್ಲಿ ಬಹಿರಂಗಪಡಿಸ್ತಾರೋ ಅನ್ನೋ ರೀತಿಯಲ್ಲಿ ಈಗ ಸದ್ಯಕ್ಕೆ ಚರ್ಚೆ ಆಗ್ತಾ ಇರುವಂತದ್ದು. ಆದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಏನೆಲ್ಲ ಆಗಿದೆ ಅನ್ನುವಂಥದ್ದಷ್ಟೇ ಅದು ಬಹಿರಂಗ ಆಗಬೇಕಾಗಿರೋದು. ಸದ್ಯಕ್ಕೆ ಇರುವಂತದ್ದು ಎಂಬಿ ಪಾಟೀಲ್ ಅವರು ಯಾವ ಉದ್ದೇಶಕ್ಕಾಗಿ ಹೇಳಿದ್ರು ಅಥವಾ ಅಲ್ಲಿರುವಂತಹ ಸತ್ಯ ಮಾತುಗಳನ್ನೇ ಸತ್ಯದ ಸಂದರ್ಭವನ್ನು ಇಲ್ಲಿ ಪುನರುಚ್ಚಾರ ಮಾಡಿದ್ದಾರ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಚರ್ಚೆ ಆಗ್ತಿರುವಂತದ್ದು ಸಭಾ. ರೈಟ್ ಹರೀಶ್, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.